You all remind me of the exact atmosphere of Haryana where I come from. ಮೊದಲನೇದಾಗಿ ಈ ಜಿಲ್ಲೆಯ ರೈತ ಬಂಧುಗಳಿಗೆ ಈ ಜಿಲ್ಲೆಯಲ್ಲಿ ಅನ್ನದಾತರಿಗೆ ಹರಿಯಾಣದಿಂದ ಬಂದವನಾಗಿ ನಾನು ಅಲ್ಲಿಯ ರೈತರ ಕುಟುಂಬದಿಂದ ಬಂದವನಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳನ್ನ ಸಮರ್ಪಣೆ ಮಾಡ್ತೇನೆ ಆಸ್ ಎ ಫಾರ್ಮರ್ ಮೈ ಸೆಲ್ಫ್ ಐ ಕ್ಯಾನ್ ಸೇ ಒನ್ ಥಿಂಗ್ ವೆರಿ ಕ್ಲಿಯರ್ಲಿ ಭಾರತೀಯ ಜನತಾ ಪಾರ್ಟಿ ಆಸ್ ಆಲ್ಸೋ ಜನತಾ ದಲ್ ಬೋತ್ ಹ್ಯಾವ್ ಬಿಟ್ರೇಡ್ ದ ಫಾರ್ಮರ್ಸ್ ಆಫ್ ಕರ್ನಾಟಕ ಫಾರ್ಮರ್ಸ್ ಆಫ್ ಮಂಡ್ಯ ಇಂದು ರಾಷ್ಟ್ರದಲ್ಲಿ ಹಾಗೂ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಸರ್ಕಾರಗಳು ರೈತರ ಮೇಲೆ ಯಾವ ರೀತಿ ದುಷ್ಟ ಕಾನೂನುಗಳನ್ನ ಜಾರಿಗೊಳಿಸಿ ನಿಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಅದನ್ನು ನೀವೆಲ್ಲರೂ ಜ್ಞಾಪಿಸ್ಕೋಬೇಕಾಗಿದೆ ನರೇಂದ್ರ ಮೋದಿ ಕೇಮ್ ಟು ಪವರ್ ಆನ್ ದ ಬ್ಯಾಕ್ ಅಂಡ್ ಸ್ಟ್ರೆಂತ್ ಆಫ್ 72 crore ಫಾರ್ಮರ್ಸ್ ಆಫ್ ಇಂಡಿಯಾ ಪ್ರಾಮಿಸಿಂಗ್ ಟು ಡಬಲ್ ಫಾರ್ಮರ್ಸ್ ಇನ್ಕಮ್ ಬೈ 2022 2022ಕ್ಕೆ ಭಾರತ ದೇಶದ 72 crore ಜನಕ್ಕೂ ಹೆಚ್ಚಾಗಿರ್ತಕ್ಕಂಥ ರೈತ ಬಂಧುಗಳ ಆದಾಯವನ್ನು ದ್ವಿಗುಣಗೊಳಿಸ್ತೇನೆ ಅಂತ ಹೇಳಿ ಈ ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿದಂಥ ನರೇಂದ್ರ ಮೋದಿ ಇಂದು ಜನಕ್ಕೆ ಮಾಡ್ತಾ ಇರೋದಾದರೂ ಏನು ಐ ಆಸ್ ದ ಶುಗರ್ ಕೇನ್ ಫಾರ್ಮರ್ಸ್ ಆಫ್ ಮಂಡ್ಯ ದ ರಾಗಿ ಫಾರ್ಮರ್ಸ್ ಆಫ್ ಮಂಡ್ಯ ದ ಪೆಡಿ ಫಾರ್ಮರ್ಸ್ ಆಫ್ ಮಂಡ್ಯ ಹ್ಯಾಸ್ ಯುವರ್ ಇನ್ಕಮ್ ಬಿನ್ ಡಬಲ್ಡ್ ನಾನು ನಿಮಗೆ ಕೇಳ್ತೇನೆ ಇವತ್ತು ಮಂಡ್ಯದಲ್ಲಿ ಇರ್ತಕ್ಕಂಥ ಕಬ್ಬು ಬೆಳೆಗಾರರಿರಲಿ ರಾಗಿ ಬೆಳೆಯೋರಿರಲಿ ಭತ್ತ ಬೆಳೆಯೋರಿರಲಿ ಇತರೆ ಎಲ್ಲ ಬೆಳೆಗಳನ್ನು ಬೆಳೀತಾ ಇರ್ತಕ್ಕಂಥವ್ರು ನಿಮ್ಮ ಬೆಳೆಗಳ ಬೆಲೆ ಇವತ್ತು ದ್ವಿಗುಣ ಆಗಿದೆಯಾ ಬಿಜೆಪಿ ಹ್ಯಾಸ್ ಇಂಪೋಸ್ಡ್ ಟ್ಯಾಕ್ಸಸ್ ಫಾರ್ ದ ಫಸ್ಟ್ ಟೈಮ್ ಆನ್ ಅಗ್ರಿಕಲ್ಚರ್ ಇವತ್ತು ಬಿಜೆಪಿಯವರು ರೈತ ವಿರೋಧಿಯ ಮುಖವಾಡವನ್ನು ಒತ್ತಕೊಂಡು ಇವತ್ತು ಸರ್ಕಾರ ನಡೆಸ್ತಿದ್ದಾರೆ ದೇ ಇಂಪೋಸ್ GST ಆನ್ ಫರ್ಟಿಲೈಸರ್ ಆಫ್ 5% ಅವರು ಈಗ ರೈತರ ಗೊಬ್ಬರದ ವಿಚಾರವಾಗಿ 5% ಏನು ಇವತ್ತು ಹೆಚ್ಚುವರಿ ಬೆಲೆಯನ್ನು ಮಾಡಿದರೆ ಇದರಿಂದ ರೈತರ ಮೇಲೆ ಆಗ್ತಿರ್ತಕ್ಕಂಥ ಹೊರೆ ದೇ ಇಂಪೋಸ್ GST ಆನ್ ಪೆಸ್ಟಿಸೈಡ್ಸ್ ಆಫ್ 18% ಇವತ್ತು ಔಷಧ ವಿಚಾರದಲ್ಲಿ 18% GST ಅನ್ನು ಹಾಕಿರ್ತಕ್ಕಂಥದ್ದನ್ನ ಜ್ಞಾಪಿಸ್ಕೋಬೇಕಾಗಿದೆ ದೇ ಇಂಪೋಸ್ GST ಆನ್ ಟ್ರ್ಯಾಕ್ಟರ್ ಅಂಡ್ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಆಫ್ 12% ಇವತ್ತು ಅದೇ ರೀತಿ ನಿಮ್ಮ ಟ್ರ್ಯಾಕ್ಟರ್ಗಳು ಪ್ರತಿಯೊಂದು ಉಪಕರಣಗಳು ರೈತರ ಬದುಕಿನಲ್ಲಿ ಬೇಕಾಗಿರ್ತಕ್ಕಂಥ ಉಪಕರಣಗಳ ಮೇಲೆ ಅತಿ ಹೆಚ್ಚಿನ ತೆರಿಗೆಗಳನ್ನ ಆಗ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀರಿ ಡೀಸೆಲ್ ಪ್ರೈಸ್ That was 56 rupees a litre during Congress party is 92 rupees a litre today. ಇವತ್ತು ದೇಶದಾದ್ಯಂತ ರೈತರಿಗೆ ಬೇಕಾಗಿರ್ತಕ್ಕಂಥ ಡೀಸೆಲ್ ಬೆಲೆ 92 ರೂಪಾಯಿಗೆ ಏರ್ತಿರ್ತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ವೇದಿಕೆಗೆ ಆಗಮಿಸಿದ್ದಾರೆ ಜಿಲ್ಲೆ ಎಲ್ಲ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಎಲ್ಲರೂ ಕುಳಿತುಕೊಳ್ಳಿ ಹಾಗೆ ಕುಳಿತುಕೊಳ್ಳಿ ದಯವಿಟ್ಟು ದಯಮಾಡಿ ಎಲ್ಲ ಹಿಂದೆ ಬನ್ನಿ ವೇದಿಕೆಯಿಂದ ಎಲ್ಲ ಆಚೆ ಹೊರಗೆ ಬನ್ನಿ ವಿಜಯ್ ಲೆಟ್ ದೆಮ್ ಸಿಟ್ ಡೌನ್
only by the collection from diesel and petrol, Modi government has earned 25 lakh crore rupees in last 8 years. ಕಳೆದ 8 ವರ್ಷದಲ್ಲಿ ಬರೀ ಡೀಸೆಲ್ ಒಂದರಿಂದನೇ ನಿಮ್ಮಿಂದ 20 ಕೋಟಿಗೂ ಮಿಗಿಲಾದಂತ ಆದಾಯವನ್ನು ಪಡಿತಾ ಇರತಕ್ಕಂತ ನಾನು ನೋಡ್ತಾ ಇದ್ದೀರಿ ಕಳೆದ 8 ತಿಂಗಳಲ್ಲಿ. Prime Minister Fasal Bima Yojana has become private insurance company profit yojana. ಇವತ್ತು ರಾಷ್ಟ್ರದ ಫಸಲ್ ಬಿಮಾ ಯೋಜನಾ ಇವತ್ತು ಕೇಂದ್ರದ ವಸೂಲಿಯ ಯೋಜನೆಯಾಗಿದೆ. 34000 ಕರೋಡ್ ರೂಪೀಸ್ ಆಫ್ ಪ್ರಾಫಿಟ್ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನೀಸ್ ಹ್ಯಾವ್ ಅರ್ನ್ಡ್. ಖಾಸಗಿ ವಿಮಾ ಕಂಪನಿಯಿಂದ 34 ಕೋಟಿಯ ಲೂಟಿಯನ್ನ ಮಾಡಿದ್ದಾರೆ. ಅಂಡ್ ವಾಟ್ ಡಿಡ್ ಜನತಾ ದಳ ಡೂ? ವಿ ಗೇವ್ ದೆಮ್ ಆಲ್ 7 ಆಫ್ 7 ಎಂಎಲ್ಎಸ್. ಇವತ್ತು ಈ ಜಿಲ್ಲೆಯಲ್ಲಿ 7ಕ್ಕೆ 7 ಎಂಎಲ್ಎಗಳನ್ನ ಜೆಡಿಎಸ್ ಗೆ ಕೊಟ್ರಿ. ಏನಾಗಿದೆ? They voted with Bharatiya Janata Party on the Land Reforms Amendment Act against the farmers. ಇವತ್ತು ಭೂ ಸುಧಾರಣಾ ಕಾಯ್ದೆಯನ್ನ ಕೇಂದ್ರ ಮತ್ತು ರಾಜ್ಯದಲ್ಲಿ ತಂದಾಗ ಇವತ್ತಿನ ಜನತಾ ದಳ ಸಂಪೂರ್ಣ ರೈತ ವಿರೋಧಿ ಕಾಯ್ದೆಗೆ ಬೆಂಬಲಿಸಿರತಕ್ಕಂತದ್ದನ್ನ ನೀವು ನೋಡ್ತಾ ಇದ್ದೀರಿ. Has Janata Dal and BJP ever cared for sugarcane farmers? ಯಾವತ್ತಾದ್ರು ಈ ಬಿಜೆಪಿ ಮತ್ತು ಜನತಾ ದಳದವರು ಈ ಕಬ್ಬು ಬೆಳೆಗಾರರ ಬಗ್ಗೆ ಯೋಚನೆ ಮಾಡಿದಾರ? FRP for sugar cane is rupees 3050 only, while the farmers want 4000 to 4500. ಇವತ್ತು ಕಬ್ಬಿನ ಬೆಲೆಯನ್ನ 3000 ಚಿಲ್ಲರೆಗೆ ಕೊಡ್ತಾ ಇದ್ದಾರೆ. ರೈತರು ಇವತ್ತು ಕೇಳ್ತಾ ಇರತಕ್ಕಂತದ್ದು 4000ಕ್ಕೂ ಮಿಗಿಲಾಗಿ ನಮಗೆ ಬೆಲೆಯನ್ನ ನಿಗದಿಗೊಳಿಸಿ ಅಂತ ಕೇಳ್ತಾ ಇದ್ದಾರೆ, ಆದ್ರೆ ಅದರ ಬಗ್ಗೆ ಕಿವಿ ಕೊಡ್ತಾ ಇಲ್ಲ ಸರ್ಕಾರ. If sugar mill can be given protection by fixing the price for sugar, why can't sugar cane price for the farmers be fixed? ಇವತ್ತು ಸಕ್ಕರೆಗೆ ಬೆಲೆಯನ್ನು ನಿಗದಿಪಡಿಸತಕ್ಕಂತ ಸರ್ಕಾರ ಯಾಕೆ ರೈತ ಬೆಳೀತಾ ಇರತಕ್ಕಂತ ಕಬ್ಬಿಗೆ ಬೆಲೆಯನ್ನು ನಿಗದಿಪಡಿಸ್ತಾ ಇಲ್ಲ? But all that the MLAs of Mandya have done, one is involved in illegal mining. ಇವತ್ತು ಮಂಡ್ಯದಲ್ಲಿ ಇರತಕ್ಕಂತ ಶಾಸಕರು ಏನ್ ಮಾಡ್ತಾ ಇದಾರೆ? ಒಬ್ಬ ಇವತ್ತು ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದ್ದಾನೆ. Another MLA is busy slapping ITI principal. Pardon sir. Another MLA is preoccupied slapping the principal of Industrial Training Institute. ಮತ್ತೊಬ್ಬ ಶಾಸಕ ಇವತ್ತು ಒಬ್ಬ ITI ನ ಪ್ರಿನ್ಸಿಪಾಲ್ ಗೆ ಒಡೆಯೋದ್ರಲ್ಲಿ ಕಾರ್ಯನಿರತನಾಗಿದ್ದಾನೆ. One more MLA wants commission lancha in all the works in the assembly. ಮತ್ತೊಬ್ಬ MLA ಅಸೆಂಬ್ಲಿ ಒಳಗೆ ಲಂಚದ ಬಗ್ಗೆ ಮಾತಾಡ್ತಾನೆ. And sadly, the minister cannot even speak Kannada in his Independence Day speech. ದುರಾದೃಷ್ಟ ಏನಂದ್ರೆ ಮಂಡ್ಯದಲ್ಲಿ ಇರತಕ್ಕಂತ ಒಬ್ಬ ಸಚಿವ ಮಂಡ್ಯದವನೇ ಆಗಿ ನ್ಯಾಯವಾಗಿ ಕನ್ನಡವನ್ನೇ ಮಾತಾಡಕ್ ಬರದೇ ಇರತಕ್ಕಂತವನು ಈ ಜಿಲ್ಲೆನಲ್ಲಿದ್ದಾನೆ. My dear brothers and sisters, time has come for change. ನನ್ನ ಎಲ್ಲ ಅಣ್ಣ ತಮ್ಮಂದಿರೆ ತಾಯಿಯಂದಿರೆ, ಇವತ್ತು ಬದಲಾವಣೆಯನ್ನ ಮಾಡ್ತಕ್ಕಂತ ದಿನ ನಿಮ್ಮದಾಗಿದೆ. ಆ ಬದಲಾವಣೆ ನಿಮಗೋಸ್ಕರ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. That change is Congress party. ಆ ಬದಲಾವಣೆ ಯಾವುದು ಅಂದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷ. We have brought new guarantees for you. ನಾವು ಈಗಾಗಲೇ ಹೊಸ ಭರವಸೆಗಳನ್ನ ನಿಮಗಾಗಿ ತಂದಿದ್ದೇವೆ. DK ಶಿವಕುಮಾರ್ ಜಿ, ಸಿದ್ದರಾಮಯ್ಯ ಜಿ ವಿಲ್ ಡಿಸ್ಕಸ್ ದೋಸ್ ಗ್ಯಾರಂಟೀಸ್ ವಿತ್ ಯು ಟುಡೇ. ಈವನ್ ಇಂದು ಸನ್ಮಾನ್ಯ ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಈ ಭರವಸೆಗಳ ಬಗ್ಗೆ ಇಂದು ಚರ್ಚೆ ಮಾಡೋರಿದ್ದಾರೆ. ವಿ ಹ್ಯಾವ್ ಎ ನ್ಯೂ ಏಜೆಂಡಾ ಫಾರ್ SC ST ಬ್ಯಾಕ್ವರ್ಡ್ ಕ್ಲಾಸಸ್. ಇಂದು ನಮ್ಮ ಮುಂದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಬಗ್ಗೆ ವಿಶೇಷವಾದಂತಹ ಯೋಜನೆಗಳನ್ನ ತರಲಿಕ್ಕೆ ನಾವು ಚಿಂತನೆ ನಡೆಸಿದ್ದೇವೆ. ವಿ ವಿಲ್ ನಾಟ್ ಪರ್ಮಿಟ್ ಎನಿ ಇನ್ಜಸ್ಟಿಸ್ ಟು ಬಿ ಡನ್ ಟು ಅವರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಶೆಡ್ಯೂಲ್ ಕಾಸ್ಟ್ ಅಂಡ್ ಬ್ಯಾಕ್ವರ್ಡ್ ಕ್ಲಾಸಸ್. ನಾವು ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೇಲೆ ಆಗ್ತಕ್ಕಂತ ದೌರ್ಜನ್ಯ, ಅನ್ಯಾಯ ಮತ್ತು ಅವ್ರಿಗೆ ಬರ್ತಕ್ಕಂಥ ಯಾವುದೇ ಸವಲತ್ತನ್ನ ತಡೆಯುವಂತ ಅವಕಾಶಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅನ್ನೋದನ್ನ ಹೇಳ್ತಾ ಬಯಸ್ತೀನಿ. ದಿಸ್ ಇಸ್ ದ ಏಜೆಂಡಾ ಆಫ್ ದ ಪ್ರಜಾಧ್ವನಿ ಯಾತ್ರಾ.
ಇದೆ ನಮ್ಮ ಪ್ರಜಾಧ್ವನಿಯ ಯಾತ್ರೆಯ ಒಂದು ಉದ್ದೇಶ ಸೋ ಐ ಅಪೀಲ್ ಟು ಯು ಐ ಅಪೀಲ್ ಟು ಯು ಟು ಎನ್ಶೋರ್ ದಟ್ ಕಾಂಗ್ರೆಸ್ ಪಾರ್ಟಿ ಫ್ಲಾಗ್ ಇಸ್ ಫ್ಲೈಯಿಂಗ್ ಆಫ್ಟರ್ 90 ಡೇಸ್ ಅಂಡ್ ವಿ ವಿಲ್ ಟ್ರಾನ್ಸ್ಫಾರ್ಮ್ ಲೈವ್ಸ್ ಆಫ್ ಪೀಪಲ್ ಆಫ್ ಮಂಡ್ಯಾ ಅಂಡ್ ಕರ್ನಾಟಕ ನಾನು ನಿಮ್ಮೆಲ್ಲರ ಮುಂದೆ ಏರಿದ ಧ್ವನಿಯಲ್ಲಿ ಘೋಷಣೆ ಮಾಡ್ತಿದ್ದೇನೆ ಇನ್ನು 90 ದಿನಗಳಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ಧ್ವಜ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಉತ್ತುಂಗಕ್ಕೆ ಏರಲಿದೆ ಜೈ ಹಿಂದ್ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಬಿಜೆಪಿ ಸರ್ಕಾರದ ರೈತ ವಿರೋಧಿ ನೀತಿ ಭ್ರಷ್ಟಾಚಾರ ಜನವಿರೋಧಿ ನೀತಿಗಳ ಕುರಿತು ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದಂತಹ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳು ಆಗಿರತಕ್ಕಂತ ಶ್ರೀತ ರಣದೀಪ್ ಸಿಂಗ್ ಸುರ್ಜೇವಾಲಾರವರಿಗೆ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿ ಈ ಒಂದು ಇವರ ಭಾಷಣವನ್ನು ಕನ್ನಡಕ್ಕೆ ಅನುವಾದವನ್ನು ಮಾಡಿದಂತಹ ಮಾಜಿ ಸಚಿವರು ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷರಾದಂಥ ನರೇಂದ್ರ ಸ್ವಾಮಿರವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು thank you so much for your enlightening words congress na kechchediye kali namellara nimellara nechina abhimanada manya shri dk shukumar avaru adhikara vaiskonda nantara adhikarada ahamikeyanna meriya